ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್. ಮತ್ತು ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟು ನೀವು ಕೇಳ್ಬೋದು ಫ್ರೆಂಡ್ ಅಂತ ಹೇಳ್ತಾ, ಹೊಸದಾಗಿ ವಿಡಿಯೋ ನೋಡೋವಂಥವ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಸರ್ಕಾರ ಯೋಜನೆಗಳ ಬಗ್ಗೆ ನಾನು ವಿಷಯ ತಿಳಿಸ್ತೀನಿ ಅಂತ ಹೇಳ್ತಾ ಈಗ ಶುರು ಮಾಡೋಣ ಫ್ರೆಂಡ್. ಫ್ರೆಂಡ್ಸ್, ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿದೆ. ನೀವು ಏನೋ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಜಿ ಆಟಕ್ಕೆ ಆಗಿಲ್ದನ್ನು ಇದ್ದಿರೋ ರೇಷನ್ ಕಾರ್ಡ್ ಪ್ರಾಬ್ಲಮಿಂದ, ಮತ್ತು ಅನ್ನಭಾಗ್ಯ ಯೋಜನೆ ಅಡಿಯಿಂದ ಅದನ್ನು ಸಹ ಏನು ಪ್ರಾಬ್ಲಮ್ ಇದೆಯೋವೆಲ್ಲನೂ ಸಹ ಸಂಪೂರ್ಣವಾಗಿ ನೀವು ತಿದ್ದುಪಡಿ ಮಾಡಿಸ್ಕೋಬೋದು ಫ್ರೆಂಡ್. ಅದೇ ಯಾವ ಥರ ತಿದ್ದುಪಡಿ ಮಾಡಿಸ್ಬೋದು ಅಂದರೆ, ಹೆಸರು ಬಿಟ್ಟೋಗಿದೆ, ಹೆಸರುಗಳು ಸೇರಿಸ್ಬೋದಾಗಿದೆ, ಮತ್ತು ಸದಸ್ಯರ ಹೆಸರುಗಳು ಚೇಂಜ್ ಮಾಡಿಸ್ಬೋದು, ಗಂಡಸರ ಹೆಸರು ಇದ್ದರೆ ಮಹಿಳೆ ಹೆಸರು ಚೇಂಜ್ ಮಾಡಿಸ್ಬೋದು, ಮತ್ತು ನಿಮ್ಮ ಏನೇ ತಿದ್ದುಪಡಿ ಇದ್ದರೆ ಹೆಸರು ಆದರೂ ಪರವಾಗಿಲ್ಲ, ಏನೇ ತಿದ್ದುಪಡಿ ಇದ್ದರೂ ಸದ್ಯಕ್ಕೆ ತಿದ್ದುಪಡಿ ನೀವು ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರದವರು. ನೀವು ಆದಷ್ಟು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏನು ಅರ್ಜಿ ಸಲ್ಲಕ್ಕೆ ಆಗ್ತಾ ಇಲ್ವೋ ಅಂಥವ್ರು ರೇಷನ್ ಕಾರ್ಡು ಜಾಸ್ತಿ ದಿನ ಇಲ್ಲ, ತಿದ್ದುಪಡಿ ಮಾಡಿಸ್ಕೋಬೋದು. ನೆಕ್ಸ್ಟು ಒಂದು ತಿಂಗಳಲ್ಲಿ ತಿದ್ದುಪಡಿ ಮಾಡೋಕ್ಕೆ ಸರ್ಕಾರದವರು ಬಿಡುಗಡೆ ಮಾಡಿದರು, ಆದರೆ ಸರ್ವರ್ ಪ್ರಾಬ್ಲಮ್ ಇದೆ, ಸರಿಗೆ ತಿದ್ದುಪಡಿ ಆಗಲಿಲ್ಲ, ಸುಮಾರು ಜನ ಅದೇ ಥರ ಇಲ್ಲಿ ಉಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಸರ್ಕಾರದವರು ಮತ್ತೆ 10 ದಿವಸ ಟೈಮ್ ಕೊಟ್ಟಿದ್ದಾರೆ ಫ್ರೆಂಡ್. ಸೆಪ್ಟೆಂಬರ್ 1 ತಾರೀಕಿಂದ ಸೆಪ್ಟೆಂಬರ್ 10 ರೊಳಗೆ ಕ್ಲೋಸ್ ಆಗುತ್ತೆ ತಿದ್ದುಪಡಿ ಫ್ರೆಂಡ್. ಇನ್ನೊಂದು ಸರಿ ಹೇಳ್ತಿದ್ದೀನಿ, ಸೆಪ್ಟೆಂಬರ್ 1 ತಾರೀಕು 1ನೇ ತಾರೀಕಿಂದ 10ನೇ ತಾರೀಕು ಲಾಸ್ಟ್ ಡೇಟು. ಅಷ್ಟು ಡೇಟ್ ಒಳಗೆ ನೀವು ಆದಷ್ಟು ಬೇಗ ನಿಮ್ಮ ಹತ್ತಿರ ಇರೋ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ, ಬೆಂಗಳೂರನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬಿಟ್ಟು, ಗ್ರಾಮವನ್ನಾಗಿರ್ಬೋದು, ಅಥವಾ ನಿಮ್ಮ ಹತ್ತಿರ ಇರೋ ನ್ಯಾಯಬೆಲೆ ಅಂಗಡಿ ರೇಷನ್ ಕಾರ್ಡಲ್ಲೂ ಸಹ ತಿದ್ದುಪಡಿ ಮಾಡಿಸ್ಕೋಬೋದು ಫ್ರೆಂಡ್. ಸೈಬರ್ ಸೆಂಟ್ರ್ಗಳಲ್ಲಿ ಏನಿದಾವೋ CAC ಅವೆಲ್ಲ ನೀವು ಹೋಗಿ ರೇಷನ್ ಕಾರ್ಡ್ಗಳು ನೀವು ತಿದ್ದುಪಡಿ ಮಾಡಿಸ್ಕೋಬೋದು. ಇವೆಲ್ಲ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಗೆ ಏನು ಅರ್ಜಿ ಹಾಕ್ತಾರೆ, ತೊಂದರೆ ಇದ್ದಾರೋ ಅವ್ರಿಗೆ ತೊಂದರೆ ಆಗಬಾರ್ದು ಅಂತಲೇ ಇದು ತಿದ್ದುಪಡಿ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಜಾಸ್ತಿ ದಿನ ಇಲ್ಲ, ಆದಷ್ಟು ಬೇಗ ಹೋಗಿ ಏನು ತಿದ್ದುಪಡಿ ಮಾಡಿಸ್ಕೋ ಅಂತಾರೋ ರೇಷನ್ ಕಾರ್ಡವರು ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಮತ್ತು ಇದು ಅದರ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬಟ್ ಅದು ನಿಮಗೆ ಸರ್ವರ್ ಪ್ರಾಬ್ಲಮ್ಗಳು ಓಪನ್ ಆಗೋಲ್ಲ, ಅದು ವೇಸ್ಟ್ ಅನಿಸ್ತೀನಿ. ನಿಮ್ಮ ಹತ್ತಿರ ಇರುವ CAC ಸೆಂಟ್ರ್ ಹತ್ರ ಹೋಗಿ ನೀವು ತಿದ್ದುಪಡಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್. ನಮಸ್ಕಾರ.